ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಒಂದು ಹೋಲಿ ಗ್ರೇಲ್ ಇದೆ, ಯಾವ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದೆ, ಯಾವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಇಟ್ಕೊಂಡು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಗೆಲ್ಬೋದು ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಕ್ಯಾಶ್ ಆನ್ ಚಾನಲ್, ಕನ್ನಡದ ಚಾನಲ್, ಇಂಟ್ರಾಡೇಗೋಸ್ಕರ ಸ್ಪೆಷಲ್ ಆಗಿ ಮಾಡಿರುವಂಥ ಒಂದು ಚಾನಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತುಂಬ ತುಂಬ ಇಂಪಾರ್ಟೆಂಟ್ ಬೆಳೆಯುವಂಥ ಒಂದು ಆಪರ್ಚುನಿಟಿ ಕೊಡಿ. ಅದ್ರ ಜೊತೆಗೆ ನೀವೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೂ ಈ ರೀತಿಯ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವೀಡಿಯೋನ ನಾವು ನೋಡವ. ಓಕೆ, ಸೊ ಸುಮಾರು ಜನ ಕೇಳ್ತಿದ್ರು ಸ್ನೇಹಿತರೆ, ಸತೀಶ್ ಅವರೇ ನನಗೆ ಒಂದು ಒಳ್ಳೆ ಸ್ಟ್ರಾಟಜಿ ಕೊಡಿ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಾನು ಎಷ್ಟು ಹಣ ಮಾಡ್ಬೋದು, ಆ ಸ್ಟ್ರಾಟಜಿ ಒಂದು 100% ಅಕ್ಯುರೇಸಿ ಸಿಗುತ್ತಾ, ಈ ರೀತಿ ಸಾಕಷ್ಟು ಕ್ವೆಶನ್ಸ್ಗಳು ಕೇಳ್ತಾ ಬಂದರು. ಸೊ ನನ್ನ ಹಿಂದಿನ ಸಾಕಷ್ಟು ವೀಡಿಯೋಗಳಲ್ಲೂ ಸೈಕಲಾಜಿಕಲ್ ಬೇಸಿಸ್ ಮೇಲೆ ಕೆಲವೊಂದು ವೀಡಿಯೋ ಮಾಡಿದ್ದೀನಿ, ಅಥವಾ ಸೈಕಲಾಜಿಕಲ್ ಆಸ್ಪೆಕ್ಟ್ ಬೇಸಿಸ್ ಮೇಲೆ ವೀಡಿಯೋಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಸ್ಟ್ರಾಟಜಿ ಸಹ 10 AM ಅಂತ ಒಂದು ಸ್ಟ್ರಾಟಜಿ ಸಹ ಇತ್ತೀಚೆಗೆ ಮಾಡಿದೆ. ಅದರ ಜೊತೆಗೆ ಇಂದಿನ ಸ್ಟಾಕ್ ಸೆಲೆಕ್ಷನ್ ಯಾವ ರೀತಿಯ ಒಂದು ಸ್ಟ್ರಾಟಜಿ, ಈ ರೀತಿ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ಮಾಡಿದ್ಮೇಲೂ ಸಹ ಸುಮಾರು ಜನ ಕೇಳ್ತಿದ್ದು, ಸತೀಶ್ ಅವರೇ ನನಗೆ ಸ್ಟಾಕ್ ಸೆಲೆಕ್ಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ, ನನಗೆ ಎಂಟ್ರಿ ಗೊತ್ತಾಗ್ತಿಲ್ಲ, ಎಕ್ಸಿಟ್ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ನಮ್ಮ ಒಂದು ಒಬ್ಬರು ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ್ರು, ಸತೀಶ್ ಅವರೇ ನಾನೊಂದು ಸ್ಟಾಕ್ ಅನಲೈಸ್ ಮಾಡ್ತೀನಿ, ಅಪ್ ಹೋಗುತ್ತಾ ಮೂವ್ ಆಗುತ್ತೋ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ, ಬಟ್ ಅದು ಎಂಟ್ರಾಗಕ್ಕೆ ಭಯ ಆಗುತ್ತೆ, ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಹೇಳಿದ್ರೆ, ನಾವು ಒಂದೇ ಒಂದು ಆನ್ಸರ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಕ್ವಾಂಟಿಟಿನ ಕಡಿಮೆ ಆಗಿಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ, ನಿಮ್ಮ ಅಕ್ಯುರೇಸಿ ಚೆನ್ನಾಗಿತ್ತು ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂತೇಳಿದ್ರೆ ಕ್ವಾಂಟಿಟಿ ಕಡಿಮೆಯಲ್ಲಿ ಆಡಿ. ಸೊ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ನಿಮ್ಮ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಓಕೆ, ಅದರ ಜೊತೆಗೆ ಹೋಲಿ ಗ್ರೇಲ್ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇದೆಯಾ ಅಂತ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಬರ್ತಾ ಇತ್ತು. ಸೊ ಅದಕ್ಕೆ ಅಂದ್ಕೊಂಡೆ, ಈ ಎಲ್ಲ ಒಂದು ಪಾಯಿಂಟ್ಗಳು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇರುವಂಥ ಒಂದು ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ನ ಹೋಲಿ ಗ್ರೇಲ್. ಸೊ ಹೋಲಿ ಗ್ರೇಲ್ಗೆ ನನಗೆ ಒಂದು ಎಕ್ಸಾಕ್ಟ್ ಮೀನಿಂಗ್ ಸಿಕ್ಕಿಲ್ಲ ಸೊ ಗೂಗಲಲ್ಲಿ, ಸೊ ಅದಕ್ಕೆ ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಸೊ ನೋಡವ, ಸೊ ನಿಮ್ಗೆ ಇಲ್ಲಿ ಒಂದು ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗಿದೆ ನೋಡಿ, ಟಿ ಅಂತ ಹಾಕಿದ್ದೀನಿ, ಆರ್ ಅಂತ ಹಾಕಿದ್ದೀನಿ, ಪಿ ಅಂತ ಹಾಕಿದ್ದೀನಿ, ಎಲ್ ಅಂತ ಹಾಕಿದೆ. ಸೊ ಇದು ನನಗೆ ಸೇರಿಸಿದ್ರೆ ಟ್ರಿಪಲ್ ಅಂತ ಅನ್ಕೊಬೋದು. ಸೊ ಈ ಟ್ರಿಪಲ್, ಈ 4 ಪಾಯಿಂಟ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಲಾಂಗ್ ರನ್ನಾಗಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು ಅದೇ ರೀತಿ ನೀವು ಲಾಂಗ್ ರನ್ನಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಕರಿಯರ್ನ ಹೆಂಗೆ ಬಿಲ್ಡ್ ಮಾಡ್ಕೊಬೋದು ಅಂತ ಸಣ್ಣ ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋದ ಮುಖಾಂತ. ಓಕೆ, ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಬೇಕಾಗಿರೋದು ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟಲ್ಲಿ ಹೋಲಿ ಗ್ರೇಲ್ ಅನ್ನುವ ಕಾನ್ಸೆಪ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಆಸ್ಪೆಕ್ಟ್ ಇಲ್ಲ. ಓಕೆ, ಏಕೆಂತ ಹೇಳಿದ್ರೆ ಇದು ನಾನು ಆಲ್ರೆಡಿ ಹೇಳಿದೆ ಈ ಒಂದು ವಿಡಿಯೋ ಮಾಡಿರೋದು ನನ್ನ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ತುಂಬ ಸಿಂಪಲ್ ಸ್ನೇಹಿತರೆ, ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ತುಂಬ ಒಂದು ಸೀಕ್ರೆಟ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಎಲ್ಲರೂ ಹಣ ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲರೂ ದುಡ್ಡು ಕೊಟ್ಟು ಆ ಸೀಕ್ರೆಟ್ನ ಪರ್ಚೇಸ್ ಮಾಡ್ತಾರೆ ಅಲ್ವಾ. ಸೊ ಅದೇ ರೀತಿ ನೀವು ಪರ್ಚೇಸ್ ಮಾಡ್ತಾರೆ, ನಾನು ಪರ್ಚೇಸ್ ಮಾಡ್ತೀನಿ, ಎಲ್ಲರೂ ಪರ್ಚೇಸ್ ಮಾಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಯಾರಿಗಾಗುತ್ತೆ? ಸೊ ಯಾರಿಗೂ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಹೋಲಿ ಗ್ರೇಲ್ ಅನ್ನುವ ಕಾನ್ಸೆಪ್ಟ್ನ ನೀವು ಹುಡ್ಕೋಕೆ ಹೋದರೆ ಖಂಡಿತವಾಗಿ ಇವಾಗಲೇ ಸ್ಟಾಪ್ ಮಾಡಿ, ಆ ರೀತಿಯ ಒಂದು ಕಾನ್ಸೆಪ್ಟ್ ಇಲ್ಲ. ಸೊ ನಮ್ಮಲ್ಲಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ನೆಲ್ಲ ಸೇರಿಕೊಂಡು ಒಂದು ಹೋಲಿ ಗ್ರೇಲ್ ಅನ್ನುವ ಒಂದು ಪ್ಯಾಕೇಜ್ ಮಾಡಿದ್ರೆ ನಿಮಗೆ ಒಂದು ಸೀಕ್ರೆಟ್ ಅಂತ ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ನೀವು ತಿಳ್ಕೊಬೋದು. ಸೊ ಆ ಮೊದಲನೇ ಸೀಕ್ರೆಟೇ ಒಂದು ಟ್ರೇಡಿಂಗ್ ಸಿಸ್ಟಮ್. ಸೊ ಈ ಟ್ರೇಡಿಂಗ್ ಸಿಸ್ಟಮಲ್ಲಿ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ನಿಮ್ಮ ಸ್ಟ್ರಾಟಜಿ ಯಾವುದು, ಆ ಸ್ಟ್ರಾಟಜಿಯಲ್ಲಿ ನೀವು ಯಾವಾಗ ಎಂಟ್ರಿ ಆಗ್ತೀರಾ, ಯಾವಾಗ ಎಕ್ಸಿಟ್ ಆಗ್ತೀರಾ, ಅಕಸ್ಮಾತ್ ಏನೋ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಯಾವ ರೀತಿಯ ಒಂದು ಮಾಡಿಫಿಕೇಷನ್ಸ್, ಅಕಸ್ಮಾತ್ ಪಾಸಿಬಿಲಿಟೀಸ್ ಇತ್ತು ಅಂದರೆ ಯಾವ ರೀತಿಯ ಮಾಡಿಫಿಕೇಷನ್ಸ್ ಮಾಡ್ತಾ ಹೋಗ್ತೀರಾ, ಅದರ ಜೊತೆಗೆ ನಿಮ್ಮ ಟ್ರೇಡಿಂಗ್ನ ಅಕ್ಯುರೇಸಿ ಎಷ್ಟು ಅಥವಾ ಟ್ರೇಡಿಂಗ್ ಸಿಸ್ಟಮ್ನ ಅಕ್ಯುರೇಸಿ ಎಷ್ಟು, ಈ ರೀತಿಯ ಒಂದು ಇನ್ಫಾರ್ಮೇಷನ್ನ ನೀವು ಟ್ರೇಡಿಂಗ್ ಸಿಸ್ಟಮಲ್ಲಿ ನೀವು ಬಿಲ್ಡ್ ಮಾಡ್ತೀರಾ. ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಟ್ರೇಡಿಂಗ್ ಸಿಸ್ಟಮಲ್ಲಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿರ್ತೀರಾ, ಅದೇ ಎಕ್ಸಾಂಪಲ್ MACD ಸ್ಟ್ರಾಟಜಿ ಅಂತ ಅಂದ್ಕೊಳ್ಳಿ. ಸೊ MACD ಬೇಸಿಸ್ ಮೇಲೆ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ರೆ, ನನ್ನ ವೀಡಿಯೋದಲ್ಲಿ ಸಹ ಒಂದು ಅಥವಾ ಚಾನಲಲ್ಲಿ ಸಹ ಒಂದು ವೀಡಿಯೋ ಮಾಡಿದ್ದೀನಿ MACD ಬೇಸಿಸ್, ಅದನ್ನ ಸಹ ನೀವು ಯೂಸ್ ಮಾಡ್ಕೊಟ್ರೆ, ಆ ಒಂದು MACDನ ಯೂಸ್ ಮಾಡ್ಕೊಟ್ರೆ ನೀವು ಯಾವಾಗ ಎಂಟ್ರಿ ಆಗೋಕ್ಕೆ ನೀವು ಪ್ಲ್ಯಾನ್ ಮಾಡ್ತೀರಾ, ಯಾವಾಗ ಎಕ್ಸಿಟ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತೀರಾ, ವೆದರ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಇಲ್ಲ ಪ್ರಾಫಿಟ್ ಹಿಟ್ ಆಗುತ್ತಾ, ಆ ಒಂದು ಸ್ಟ್ರಾಟಜಿ ಅಕ್ಯುರೇಸಿ ಎಷ್ಟು, ಆ ಸ್ಟ್ರಾಟಜಿನ ನೀವು ಯಾವ ರೀತಿ ಒಂದು ಮಾಡಿಫಿಕೇಶನ್ ಟ್ವೀಕ್ ಅಂತ ಕರೀತಾರೆ. ಸೊ ಈ ರೀತಿ ಒಂದು ಮಾಡಿಫಿಕೇಶನ್ ಯಾವ ರೀತಿಯ ಟೈಮಲ್ಲಿ ನೀವು ಮಾಡ್ತಾ ಹೋಗ್ಬೋದು ಅಂತ ನೀವು ಈ ಟ್ರೇಡಿಂಗ್ ಸಿಸ್ಟಮಲ್ಲಿ ಬಿಲ್ಡ್ ಮಾಡಬೇಕು. ಸೊ ಇದು ನಮ್ಮ ಮೊದಲನೇ ಹೋಲಿ ಗ್ರೀಲ್ ನನ್ನ ಎಕ್ಸ್ಪೀರಿಯೆನ್ಸ್ ಬೇಸಿಸ್. ಓಕೆ, ನಂತರದ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ನೇಹಿತರೆ, ಇದು ತುಂಬ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಎಲ್ಲ ನನ್ನ ಟ್ರೈನಿಂಗ್ಗಳು ಸಹ ಇದನ್ನೇ ನಾನು ಎಕ್ಸ್ಪ್ಲೈನ್ ಮಾಡೋದು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸತೀಶರೇ, ಇಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ, ನಿಮ್ಮ ಟ್ರೈನಿಂಗ್ಲಿ ಏನೇನು ಮಾಡ್ತೀರಿ ಅಂತ ಕೇಳಿದ್ರೆ, ಟ್ರೈನಿಂಗ್ ಇದೇನು ಜಸ್ಟ್ ಒಂದು ಹೈ ಲೆವೆಲ್ ಸ್ನೇಹಿತರೆ. ಸೊ ಟ್ರೈನಿಂಗ್ ಸಿಸ್ಟಮ್ ಅಂದರೆ ನೀವು ಜಸ್ಟ್ ನಾನು ಹೇಳಿದೆ MACD ಅಂತ ಹೇಳಿದ್ರೆ ಎಂಟ್ರಿ ಎಕ್ಸಿಟ್ ಅಂತ ಇರ್ತದೆ. ಬಟ್ ಟ್ರೈನಿಂಗಲ್ಲಿ ಇಂಡಿವಿಜುವಲ್ ಪರ್ಸನ್ ಅವರ ಒಂದು ಮೆಂಟಾಲಿಟಿ ಹೆಂಗಿದೆ, ಅವರ ಒಂದು ಗ್ರಾಸ್ಪಿಂಗ್ ಪವರ್ ಎಷ್ಟಿದೆ, ಎಷ್ಟು ಬೇಗ ಕಲಿತಾರೆ, ಎಷ್ಟು ಬೇಗ ಮರೀತಾರೆ, ಈ ರೀತಿಯ ಒಂದು ಸ್ಟ್ರಾಟಜಿನೆಲ್ಲ ಬಿಲ್ಡ್ ಮಾಡ್ಕೊಂಡು ನಾನು ಅವ್ರಿಗೆ ಒಂದು ಮೈಂಡ್ ಸೆಟ್ಟಾಗಿ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಈ ರೀತಿಯ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ, ಈ
ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ. ಇಂಡಿವಿಜುವಲ್ ಪ್ರಿಫರೆನ್ಸ್ ಕೊಡೋದ್ರಿಂದ ನೀವು ಒನ್ ಟು ಒನ್ ಮ್ಯಾಚಿಂಗ್ ಒನ್ ಟು ಒನ್ ಟ್ರೈನಿಂಗ್ ಇರೋದ್ರಿಂದ ನಿಮ್ಗೆ ಅಲ್ಲೇ ಮ್ಯಾಚ್ ಮಾಡಿ ಗೊತ್ತಾಗ್ಬಿಡುತ್ತೆ, ಓಕೆ ನನ್ನ ಒಂದು ಸ್ಟ್ರೆಂತ್ ವೀಕ್ನೆಸ್ ಇದು, ಸತೀಶ್ ಅವ್ರು ಟ್ರೈನಿಂಗ್ ಕೊಡ್ತಿರೋದ್ರಿಂದ ಇದಕ್ಕೆ ಮ್ಯಾಚ್ ಆಗುತ್ತೆ, ಇದನ್ನು ನಾನು ಪಿಕ್ ಮಾಡ್ಬೋದು ಅಂತ ನೀವು ಬಿಲ್ಡ್ ಮಾಡ್ತಾ ಹೋಗ್ತೀರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಟ್ರೈನಿಂಗಲ್ಲಿ ಸಹ ಇದನ್ನು ನಾನು ಹೇಳೋದ್ರಿಂದ ನೀವು ಕಲಿಬೋದು ಅಂತ ನನ್ನ ಒಂದು ಪಾಯಿಂಟ್ ಸ್ನೇಹಿತರು. ಓಕೆ, ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಸ್ನೇಹಿತರೆ, ಸುಮಾರು ಜನ ಅಂದ್ಕೊಂಡಿರ್ಬೋದು ಸ್ಟಾಕ್ ಮಾರ್ಕೆಟ್ ಬಂದರೆ ಹಣ ಮಾಡ್ಬೇಕು ಹಣ ಮಾಡ್ಬೇಕಂತ ಮೊದಲನೇ ಇಂಟೆನ್ಷನ್ ಬರ್ತಾರೆ, ಇಟ್ಕೊಂಡು ಬರ್ತಾರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ನಿಮ್ಮ ಲಾಸ್ ಎಷ್ಟು ಅಂತ ಡಿಸೈಡ್ ಮಾಡ್ಕೊಂಬರ್ಬೇಕು. ನಾನು ಇವಾಗಲೂ ಅಷ್ಟೇ, ಯಾವುದೇ ಒಂದು ಸ್ಟಾಕ್ ಗಂಟಾದರೆ ಮೊದಲನೇದಾಗಿ ಫಿಕ್ಸ್ ಆಗೋದು ಬಂದು ನನ್ನ ಸ್ಟಾಪ್ ಲಾಸು. ಸೊ 0.3 0.6 0.7% ಗಂಟ ನಾನು ಒಂದು ಪರ್ ಟ್ರೇಡಲ್ಲಿ ನನ್ನ ಸ್ಟಾಪ್ ಲಾಸ್ ಫಿಕ್ಸ್ ಆಗಿರುತ್ತೆ. ಸೊ ಅದನ್ನು ಮೊದಲನೇದ ನಾನು ಫಿಕ್ಸ್ ಮಾಡಿಕೊಂಡೆ ನಾನು ಟ್ರೇಡ್ಗೆ ಎಂಟ್ರ್ ಆಗುತ್ತೆ. ಸೊ ಪ್ರಾಫಿಟ್ ಯಾವಾಗ ಬರುತ್ತೆ ಲಾಸ್ ಯಾವಾಗ ಬರುತ್ತೆ ದಟ್ಸ್ ಅ ಸೆಕೆಂಡ್ರಿ. ಬಟ್ ನೀವು ಎಷ್ಟು ಪರ್ಸೆಂಟೇಜ್ ಎಷ್ಟು ಅಮೌಂಟ್ ನಾನು ರಿಸ್ಕ್ ಮಾಡ್ತೀರಾ ಅನ್ನೋದನ್ನ ನೀವು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಬಿಲ್ಡ್ ಮಾಡಬೇಕು. ಸೊ ನಂತರದ ಒಂದು ಪಾಯಿಂಟ್ ಏನಂದರೆ, ಈ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ರಿಸ್ಕ್ ಕ್ಯಾಪಿಟೇಟ್. ಕೆಲವೊಂದು ಟೈಮ್ ಕೆಲವೊಬ್ಬರು ಹೇಳ್ತಾರೆ ನಾನು ಒಂದು ಟ್ರೇಡಲ್ಲಿ 1% ತೊಗೊಳೋಕೆ ರಿಸ್ಕ್ ರೆಡಿ ಇರ್ತೀನಿ ಅಂತಾರೆ, ಕೆಲವೊಬ್ಬರು 5% ರಿಸ್ಕ್ ಅಂತ ಅಂದ್ಕೊತಾರೆ. ಸೊ ಅದರ ಜೊತೆಗೆ ನೀವು ನಿಮ್ಮ ರಿವಾರ್ಡ್ನ ಸಹ ನೀವು ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಎಕ್ಸಾಂಪಲ್, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ 1 ರೂಪಾಯಿ ಕಳ್ಕೊಳೋಕೆ ರೆಡಿ ಇತ್ತು ಅಂತೇಳಿದ್ರೆ ನೀವು ನಿಮ್ಮ ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆದಮೇಲೆ ಪ್ರಾಫಿಟ್ ಏನಾದರೂ ಬರುವಂಥ ಸಿಚುವೇಷನ್ ಇತ್ತು ಅಂತಂದರೆ, ಆ ಒಂದು ಟ್ರೇಡಲ್ಲಿ 1 ರೂಪಾಯಿ ರಿಸ್ಕಿಗೆ ಅಟ್ಲೀಸ್ಟ್ 2 ರೂಪಾಯಿಂದ 3 ರೂಪಾಯಿ ಪ್ರಾಫಿಟ್ ಬರಬೇಕು. ಆವಾಗಲೇ ನೀವು ರಿಸ್ಕ್ ರಿಸ್ಕ್ ರಿವಾರ್ಡ್ ರೇಷ್ ಅಂತ ಕರೀತಾ ಸ್ನೇಹಿತರೆ. ಇದನ್ನ ಸಹ ನೀವು ಮ್ಯಾನೇಜ್ ಮಾಡಬೇಕು. ಇದು ಇಂಪಾರ್ಟೆಂಟ್ ಏನಕ್ಕೆ ಅಂತೇಳಿದ್ರೆ ಸ್ನೇಹಿತರೆ, ನೀವು 1 ರೂಪಾಯಿ ಇವತ್ತು ಕಳ್ಕೊಂಡ್ರೆ ನಾಳೆ ನೀವು 2 ರೂಪಾಯಿ ಸ್ಟಾಕ್ ಮಾರ್ಕೆಟಲ್ಲಿ ವಾಪಸ್ ಬಂತು ಅಂತೇಳಿದ್ರೆ ನಿಮಗೆ ನೆಟ್ ಟು ನೆಟ್ 1 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅದಕ್ಕೆ ಹೇಳೋದು, ನೀವು 1 ರೂಪಾಯಿ ಕಳ್ಕೊಳಕ್ಕಿದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ 1:2 ನೀವು ರಿಸ್ಕ್ ರಿವಾರ್ಡ್ ರೇಷನ್ ಇಟ್ಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ರನ್ನಲ್ಲಿ ಸರ್ವೈವ್ ಆಗೋದು ತುಂಬ ತುಂಬ ಹೆಲ್ಪ್ ಆಗುತ್ತೆ. ಸೊ ಸುಮಾರು ಜನ ಅನ್ಕೊತಾರೆ ದೊಡ್ಡ ಲಾಸ್ ತೊಗೊತಾರೆ, ಆ ಪ್ರಾಫಿಟ್ ಏನಾದರೂ ಎಕ್ಸಾಂಪಲ್ ಒಂದು 0.1% 0.2% ಬಂತು ಅಂದರೆ ಫುಲ್ ಖುಷಿಯಾಗಿ ಎಕ್ಸಿಟ್ ಆಗಿಬಿಡ್ತಾರೆ. ಬಟ್ ಅವರ ಒಂದು ಲಾಸ್ನ ನೀವು ಅವ್ರ ತಲೆಯಲ್ಲಿ ಇಟ್ಕೊಳಲ್ಲ. ಈಗ ನಾನು 100 ರೂಪಾಯಿ ಲಾಸ್ ಇಟ್ಕೊಂಡಿದ್ದೀನಿ ಅಂತೇಳಿದ್ರೆ ಅಟ್ಲೀಸ್ಟ್ ನನಗೆ 300 ರೂಪಾಯಿ ಪ್ರಾಫಿಟ್ ಬರಲೇಬೇಕು, ಅಥವಾ 200 ರೂಪಾಯಿ ಪ್ರಾಫಿಟ್ ಬರಲೇಬೇಕು. ಅದು ಬಂದಿಲ್ಲ ಅಂತೇಳಿದ್ರೆ ನೀವು ಮಂತ್ ಎಂಡಲ್ಲಿ ನೀವು ಎಕ್ಸಾಂಪಲ್ ಪ್ರತಿದಿನ ಟ್ರೇಡ್ ಮಾಡ್ತೀರ, ಅಥವಾ 20-22 ದಿವಸ ಟ್ರೇಡಿಂಗ್ ಟ್ರೇಡಿಂಗ್ 8 ಡೇಸ್ ಇದೆ, ಅದಾದಮೇಲೆ ನೀವು ಏನೋ ಟ್ರೇಡಿಂಗ್ ನಿಮ್ಮ ಜರ್ನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆ 20-30 ಲಾಸ್ ಆಗಿರುತ್ತೆ ಅಂತ ಎಕ್ಸಾಂಪಲ್, ಒಂದು 20 ಟ್ರೇಡಿಂಗಲ್ಲಿ 15 ಲಾಸ್ ಆಗಿರುತ್ತೆ ಅಂದ್ಕೊಳ್ಳಿ, ಅದಕ್ಕೆ 1,500 ಲಾಸ್ ಆಗಿದೆ ಅಂತ ಅಂದ್ಕೊಳ್ಳಿ, 100 ರೂಪಾಯಿ ಒಂದು ದಿವಸಕ್ಕೆ 100 ರೂಪಾಯಿ ಲಾಸ್ ಅಂತಿದ್ರೆ. ಸೊ ನೀವು ಪ್ರಾಫಿಟ್ ಏನಾದರೂ 100 ರೂಪಾಯಿಗೆ ಇಟ್ಕೊಂಡ್ರೆ, ಸೊ ಜಸ್ಟ್ 500 ರೂಪಾಯಿ ಪ್ರಾಫಿಟ್ ಬಂದಿರುತ್ತೆ, 1,500 ರೂಪಾಯಿ ಲಾಸ್ ಇರುತ್ತೆ. ಅದಕ್ಕೆ ಹೇಳೋದು, 1:2 ಇಟ್ಕೊಂಡ್ರೆ ಅಟ್ಲೀಸ್ಟ್ ನೀವು ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಮಾಡ್ಕೊಂಡು ನಿಮ್ಮ ರಿಸ್ಕ್ನ ಕಡಿಮೆ ಮಾಡ್ಕೊಬೋದು. ಅದೇ ಸಮಯದಲ್ಲಿ ನಿಮ್ಮ ಪ್ರಾಫಿಟ್ನ ಸಹ ಹೆಚ್ಚಿಗೆ ಮಾಡ್ಕೊಳ್ಳೋಂಥ ಒಂದು ಚಾನ್ಸ್ನ ಸಹ ನೀವು ಈ ಒಂದು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಓಕೆ, ಸೊ ಅದರ ಜೊತೆಗೆ ಸೈಕಾಲಜಿಕಲ್ ಕಂಟ್ರೋಲ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸ್ನೇಹಿತರೆ, ನೀವು ನಿಮ್ಮ ಈ ಟ್ರೇಡಿಂಗ್ ಸಿಸ್ಟಮಲ್ಲಾಗಿರ್ಬೋದು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು, ಇದನ್ನು ನೀವು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಸೈಕಾಲಜಿಕಲ್ ಕಂಟ್ರೋಲು ತುಂಬ ತುಂಬ ಈಸಿ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರುತ್ತೆ MACD ಪ್ರಕಾರ ಎಂಟ್ರ್ ಆದರೆ ಈ ಒಂದು ಪಾಯಿಂಟಲ್ಲಿ ಎಕ್ಸಿಟ್ ಆಗ್ತೀನಿ, ಈ ಒಂದು ಪಾಯಿಂಟಲ್ಲಿ ಎಂಟ್ರ್ ಆಗ್ತೀನಿ ಅಂತ ನೀವು ಡಿಸೈಡ್ ಮಾಡ್ಕೊಂಬಂದಿದ್ರೆ, ಅದೇ ರೀತಿ ನಿಮ್ಗೆ ರಿಸ್ಕ್ ಗೊತ್ತಿರುತ್ತೆ ಎಷ್ಟು ರಿಸ್ಕ್ ಇದೆ, ಅಕಸ್ಮಾತ್ ಸ್ಟಾಪ್ ಲಾಸ್ ಏನಾದ್ರು ಹಿಟ್ ಆದರೆ ಎಷ್ಟು ಪ್ರಾಫಿಟ್ ಬರುತ್ತೆ, ನಿಮ್ಮ ಒಂದು ಟ್ರೇಡು ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಹೋದ್ರೆ ನಿಮಗೆ ಗೊತ್ತಿರುತ್ತೆ. ಆ ಒಂದು 2 ಪಾಯಿಂಟ್ ನೀವು ನೆನ್ಪಿಟ್ಕೊಂಬಿಟ್ರೆ ಈ ಒಂದು ಸೈಕಾಲಜಿಕಲ್ ಆಸ್ಪೆಕ್ಟು ತುಂಬ ತುಂಬ ಸಿಂಪಲ್, ಟೆನ್ಷನ್ ಇರೋದಿಲ್ಲ. ಸೊ ಸುಮಾರು ಜನ ನನಗೂ ಕೆಲವೊಂದು ಟೈಮ್ ಆಗುತ್ತೆ, ಇದೇನು ಲೈಕ್ ಇಟ್ಸ್ ಎ ಹ್ಯೂಮನ್ ಗೇಮ್ ಸ್ನೇಹಿತರೆ. ಸೊ ಹ್ಯೂಮನ್ ಗೇಮ್ ಆಗಿರೋದ್ರಿಂದ ಒಂದು ಮೈಂಡ್ ಗೇಮ್ ಆಗಿರೋದ್ರಿಂದ ಹ್ಯೂಮನ್ ಸೈಕಾಲಜಿ ವರ್ಕ್ ಆಗೇ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತ ನಾನು ಟ್ರೈನಿಂಗಲ್ಲಿ ಸಹ ಹೇಳೋದು, ನೀವು ಸಹ ಕಂಟ್ರೋಲ್ ಮಾಡ್ಕೊಳ್ಳಿ. ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ಟಾಕಲ್ಲಿ ಎಂಟ್ರ್ ಆಗಿದ ತಕ್ಷಣ ಭಯ ಆಗುತ್ತೆ ಅಂತ ಹೇಳಿದ್ರೆ ನೀವು ಈ ಒಂದು ಟ್ರೇಡಿಂಗ್ ಸಿಸ್ಟಮ್ ಅದರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡ್ತಿಲ್ಲ ಅಂತಲೇ ಒಂದು ಅರ್ಥ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಸೈಕಾಲಜಿಕಲ್ ಈ ಪಾಯಿಂಟಲ್ಲಿ. ಓಕೆ, ಸೊ ಹಿಂದೆ ಬಂದ್ಬಿಟ್ನಾ. ಓಕೆ, ಸೊ ನಂತರದ ಪಾಯಿಂಟ್ ಬಂದು ಲರ್ನರ್. ಇದು ತುಂಬ ತುಂಬ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಅನ್ಕೊತಾರೆ ಒಂದು ಸ್ಟ್ರಾಟಜಿ ಕಲ್ತಿದ ತಕ್ಷಣ ಇದು ವರ್ಕ್ ಆಗ್ತಿದೆ, ಪ್ರತಿದಿನವೂ ಇದೇ ಯೂಸ್ ಮಾಡ್ತೀನಿ, ಪ್ರತಿ ಕ್ಷಣವೂ ಇದೆ ಯೂಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಆ ರೀತಿ ಒಂದು ಕನ್ಕ್ಲೂಷನ್ಗೆ ಬರಬೇಡಿ, ಅಥವಾ ಒಂದು ಎಂಡ್ಗೆ ಬರೋ ಶುಭಮ್ ಅಂತ ಹೇಳ್ಬೋದು. ಸೊ ಶುಭಮ್ಗೆ ಬರಬೇಡಿ. ಸೊ ಶುಭ ನಿಮ್ಮ ಇರಬಾರ್ದು. ಸೊ ನೀವು ಪ್ರತಿದಿನವೂ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಾ ಇದ್ದರೆ ಅದು ಕಲಿತಾ ಹೋಗಬೇಕು, ಲರ್ನರಾಗಿರಬೇಕು. ನೀವು ಯಾವುದೇ ಒಂದು ಸಿಚುವೇಷನ್ ಲಾಸ್ ಆದರೆ ಪ್ರಾಫಿಟ್ ಆಗಲಿ ಅದನ್ನ ಕಲಿತಾ ಹೋಗಬೇಕು. ಇವಾಗ ಹೊಸ ಯಾವುದೋ ಒಂದು ಸ್ಟ್ರಾಟಜಿ ಬಂತು ಅಂದರೆ ಅದನ್ನ ಕಲೀರಿ, ನಾಳೆ ಮತ್ತೊಂದು ಸ್ಟ್ರಾಟಜಿ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಹಾಕಿದರೆ ಅದನ್ನ ಸಹ ಕಲೀರಿ, ನನ್ನ ಚಾನಲಲ್ಲಿದ್ದರೆ ಅದನ್ನ ಸಹ ಕಲೀರಿ. ಎಲ್ಲನೂ ಕಲ್ತ್ಕೊಂಡು ನಿಮಗೆ ಯಾವ್ದು ಬೇಕು ಯಾವ ಸಿಚುವೇಷನ್ ಯೂಸ್ ಮಾಡ್ಕೊಬಹುದು ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ತಾ ಬಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಸಮಯ ಒಂದು ಗೆಲ್ಲುವಂಥ ಒಂದು ಚಾನ್ಸಸ್ನ ನೀವೇ ಬಿಲ್ಡ್ ಮಾಡ್ಕೊಳ್ಳಬಹುದು. ಓಕೆ, ಸೊ ಇದು ಇವತ್ತಿನ ಪಾಯಿಂಟ್ಸ್ ಸ್ನೇಹಿತರೆ. ಸೊ ಒಂದು ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಸೊ ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಸಿಸ್ಟಮ್, ಅದರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್, ಸೈಕಾಲಜಿಕಲ್ ಕಂಟ್ರೋಲ್, ಅದರ ಜೊತೆಗೆ ಲರ್ನರ್. ಓಕೆ, ಸೊ ಇದು ಇವತ್ತಿನ ವೀಡಿಯೋ ಲೈಕ್ ಆಗಿ ಇಷ್ಟ ಆಗಿರೋ ಲೈಕ್ ಮಾಡಿ, ಅಪ್ ಸ್ಟಾಕ್ ಮತ್ತೆ ಜರಾದ